ದಿ ಯುನಿಕ್ ಡ್ರೀಮ್ಗೆ ಸ್ವಾಗತ. ನಾನು ನಿಮ್ಮ ಸುಕನ್ಯಾ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಅರೆ ಇವರೇನಪ್ಪ ಸಂದರ್ಶನ ಕಾರ್ಯಕ್ರಮದಲ್ಲಿ ಹಾಡು ಹಾಡ್ತಾ ಇದ್ದಾರೆ ಅಂತ ಶಾಕ್ ಆದ್ರಾ? ಎಸ್, ನಾವು ಇವತ್ತು ಒಬ್ಬ ವಿಶೇಷ ವ್ಯಕ್ತಿಯ ಸಂದರ್ಶನವನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಸ್ಪರ್ಧಾ ಜಗತ್ತಿನಲ್ಲಿ ಸಾಧನೆ ಮಾಡಿದ ಯುವ ರಾಜಕುಮಾರನನ್ನ ಪರಿಚಯಿಸ್ತೀವಿ. ಹಾಗಾದ್ರೆ ಯಾರು ಆ ರಾಜಕುಮಾರ, ಅವರು ಮಾಡಿದ ಸಾಧನೆಯಾದರೂ ಏನು ಅನ್ನೋದನ್ನ ನೀವೇ ನೋಡಿ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಸಂಸ್ಥೆಯ ಹಳೆಯ ಆದರ್ಶ ವಿದ್ಯಾರ್ಥಿ 2016ನೇ ಸಾಲಿನ ಸಬ್ ಇನ್ಸ್ಪೆಕ್ಟರ್ ಬೆಂಗಳೂರಿನ ವರ್ತೂರು ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಕುಮಾರ್ ರಾಜ್ಕುಮಾರ್ ನಮ್ಮ ಜೊತೆ ಇದ್ದಾನೆ. ರಾಜ್ಕುಮಾರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಂಗಾರಸರು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜ್ಕುಮಾರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಡಿಪಾರ್ಟ್ಮೆಂಟಿಗೆ ಹೋಗಿದ್ದಕ್ಕೆ. ಅದಕ್ಕೆ ಯುವ ಅಭ್ಯರ್ಥಿಗಳೆಲ್ಲ ಒಂದು ಉತ್ಸಾಹ ಇರ್ತದೆ ಈ ಕಾರ್ಯಕ್ರಮ ನೋಡ್ಬೇಕಂತೇಳಿ. ಎಷ್ಟೋ ವಿದ್ಯಾರ್ಥಿಗಳು ಇನ್ಸ್ಪಿರೇಷನ್ ಆಗಿ ಇವತ್ತು ಅಧಿಕಾರಿಗಳಾಗಿದ್ದಾರೆ. ತಮ್ಮ ಬಾಲ್ಯದ ಪರಿಚಯ ನಮಗೊಂದಿಷ್ಟು ಮಾಡಿಕೊಡಿ ಅಂತ. ನನ್ನ ಹೆಸರು ರಾಜ್ಕುಮಾರ್ ಶಿವಯೋಗಿ ತಾನಣ್ಣವರಂತ. ನನ್ನ ಪ್ರಾಥಮಿಕ ಶಿಕ್ಷಣ ಬಂದುಬಿಟ್ಟು ಸಂಶಯಲ್ಲಿ ಸ್ವಗ್ರಾಮದಲ್ಲಿ ಕಂಪ್ಲೀಟ್ ಆಗಿದೆ. 1 to 5 ಅಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಆನಂತರ 5ರಿಂದ 10ನೇ ತರಗತಿವರೆಗೂ ನಾನು ಧಾರವಾಡದ UPS ಸ್ಕೂಲಲ್ಲಿ ಕಂಪ್ಲೀಟ್ ಮಾಡಿದೆ. ಆನಂತರ ನಾನು ಫಸ್ಟ್ PU ಆ್ಯಂಡ್ ಸೆಕೆಂಡ್ PU KLE ಕಾಲೇಜ್ ಕಂಪ್ಲೀಟ್ ಮಾಡಿಬಿಟ್ಟು ಆನಂತರ ನಾನು ಡಿಗ್ರಿಯನ್ನು ಕರ್ನಾಟಕ ಆರ್ಟ್ಸ್ ಕಾಲೇಜ್ ಧಾರವಾಡದಲ್ಲಿ ಪೂರ್ಣಗೊಳಿಸಿದ್ದೇನೆ. ಆಪ್ಷನಲ್ ಸಬ್ಜೆಕ್ಟ್ ಬಂದ್ಬಿಟ್ಟು ನಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹಾಗೂ ಮತ್ತು ಕನ್ನಡ ಲಿಟ್ರೇಚರ್ ಇತ್ತು ಸರ್ ನಂದು. ಆನಂತರ ಅದರಲ್ಲಿ ಕೆಲವೊಂದಿಷ್ಟು ಅಂದರೆ ಮಾಡರ್ನ್ ಹಿಸ್ಟ್ರಿ ಅದ್ರ ಬಗ್ಗೆ, ಅಂದರೆ ಬಿಫೋರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗಬೇಕಾದ್ರೆ ಸ್ವಲ್ಪ ತಯಾರಿಗೋಸ್ಕರ ಆ ಸಬ್ಜೆಕ್ಟ್ ಹೆಲ್ಪ್ ಆಗ್ತಾವೆ ಅಂತ ತಗೊಂಡಿದ್ದೆ. ಬಿಫೋರ್ ಪ್ಲಾನ್ ಮಾಡಿ ತೊಗೊಂಡಿದ್ದೀನಿ ಅಂತ ನನ್ನ ಅನಿಸಿಕೆ. ನಿಮಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಜಗತ್ತು ಹೇಗೆ ಪರಿಚಯ ಆಯಿತು? ನೀವು ಯಾಕೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರೀಬೇಕಂತ ಯಾವಾಗ ನಿಮಗೆ ಅನ್ನಿಸ್ತು ಅಂತ ರಾಜ್ಕುಮಾರ್? ಸರ್, ನಾನು ಡಿಗ್ರಿ ಕಂಪ್ಲೀಟ್ ಆಗಿದ್ದ ಮೊದಲೇ ನನಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಸ್ವಲ್ಪ ಒಲವಿತ್ತು. ಆನಂತರ ನಾನು ಡಿಗ್ರಿ ಕಂಪ್ಲೀಟ್ ಆದ ನಂತರ ನನ್ನ ಫ್ರೆಂಡ್ಸು ಮತ್ತು ಒಂದಿಷ್ಟು ಎಲ್ಲ ಸೇರ್ಕೊಂಡ್ಬಿಟ್ಟು ನಾವು ಯೋಚನೆ ಮಾಡಿದಾಗ ನನಗೆ ಅನಿಸ್ತು ಅಟ್ಲೀಸ್ಟ್ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವುದಾದ್ರೂ ಒಂದು ಉನ್ನತ ಹುದ್ದೆ ತೊಗೋಬೇಕು, KS IAS ಮಾಡಬೇಕು ಅನ್ನೋ ಯೋಚನೆಯಲ್ಲಿ ನಾನು ಇದ್ದೆ. ಆ ಸಂದರ್ಭದೊಳಗಡೆ ಫಸ್ಟ್ ನಾನು ಫಸ್ಟ್ ಸ್ಟೆಪ್ ಅಂತಂದರೆ ನಿಮ್ಮ ಇನ್ಸ್ಟಿಟ್ಯೂಟಲ್ಲಿ ನಾನು ಮಾಡಿರೋದು ಫಸ್ಟು. 2015ರಲ್ಲಿ ನಿಮ್ಮ ತರಗತಿ ಪ್ರಾರಂಭ ಆಯ್ತಲ್ವ, ಆ ಫ್ರೀ ಕ್ರ್ಯಾಶ್ ಕೋರ್ಸ್ ಕ್ಲಾಸಲ್ಲಿ ನಾನು ಫಸ್ಟ್ ಎಂಟ್ರೆನ್ಸ್ಗೆ ಹೋಗಿದ್ದೆ. ಅದರಲ್ಲಿ ಫಸ್ಟು 100 ಜನ ರ್ಯಾಂಕಿಂಗ್ಸಲ್ಲಿ ನಾನು ಕೂಡ ಒಂದು ಸೀಟ್ ತೊಗೊಂಡು ಆನಂತರ ಹೌದು ಸರ್, ಫ್ರೀ ಕೋಚಿಂಗ್ ಸೆಲೆಕ್ಷನ್ ಆದೆ. ಆನಂತರ ಅದರಲ್ಲಿ 4 ತಿಂಗಳು ನಿಮ್ಮ ಇದರಲ್ಲಿ ನಾನು ಸ್ಟಡಿ ಮಾಡಬೇಕು, ಉಚಿತ ತರಬೇತಿ ತೊಗೊಂಡು ಆನಂತರ ಮುಂದೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೆ. ತುಂಬ ಹೆಲ್ಪ್ ಆಯಿತು ಸರ್. ಆ ಇನ್ಸ್ಟಿಟ್ಯೂಟಿಂದ ನೀವು ಮಾಡ್ತಕ್ಕಂಥ ಕೆಲವೊಂದಿಷ್ಟು ಕ್ರ್ಯಾಶ್ ಕೋರ್ಸ್ ಆಗಲಿ ಅಥವಾ ಒಳ್ಳೆ ಗುಡ್ ಫ್ಯಾಕಲ್ಟಿ ಬರ್ತಾರಲ್ಲ ಅವ್ರು ಕೊಡ್ತಕ್ಕಂಥ ಟೀಚ್ ಆಗಲಿ, ಮತ್ತೆ ಅಲ್ಲಿ ಅಧಿಕಾರಿಗಳು ಬರೋದು, ಆಮೇಲೆ ಅಲ್ಲಿರ್ತಕ್ಕಂಥ ಎನ್ವೈರನ್ಮೆಂಟ್ ಎಲ್ಲ ಇದೆಯಲ್ಲ ಸರ್, ಅಂದರೆ ನಿಮ್ಮ ಇನ್ಸ್ಟಿಟ್ಯೂಟಲ್ಲಿ ಇರ್ತಕ್ಕಂಥ ಒಂದು ಸ್ಟಡಿ ಪರ್ಪಸಾಗಿ ಲೈಬ್ರರಿ ವ್ಯವಸ್ಥೆ, ಆ ಎನ್ವೈರನ್ಮೆಂಟ್ ನಂಗೆ ತುಂಬ ಇಷ್ಟ ಆಯಿತು. ಅಲ್ಲಿಂದನೇ ಇನ್ಫಾರ್ಮಲ್ಲಿ ಬರೋದು ಅಂದರೆ ಒಂಥರ ಮೋಟಿವೇಶನ್ಸ್ ಅಂತ ಮೋಟಿವೇಟ್ ಆಯಿತು ಇದರಿಂದ ಆ ಸಂದರ್ಭದಲ್ಲಿ. ಮತ್ತು ಅದರಿಂದ ನನಗೆ ಮುಂದೆ ನನಗೆ KS ಎಕ್ಸಾಮ್ಸ್, PS ಎಕ್ಸಾಮ್ಸ್ ತುಂಬ ಕೂಡ ಹೆಲ್ಪ್ ಆಯಿತು. ಅದರಿಂದ ಕೆಲವೊಂದಿಷ್ಟು ನಿಮಗೂ ಗೊತ್ತಿರೋ ಹಾಗೆ ನಾನು ಆ ಟೈಮಲ್ಲಿ ನಿಮಗೆ ಹೆಂಗೆ ಓದಬೇಕು ಅನ್ನೋದು ನಿಮ್ಮ ಕಡೆಯಿಂದ ತುಂಬ ಗೈಡ್ಲೈನ್ಸ್ ಕೂಡ ತೊಗೊಂಡಿದ್ದೀನಿ, ಯಾವುದು ಯಾವ ರೀತಿ ಅನ್ನೋದನ್ನ ನೀವು ಸ್ವಲ್ಪ ಕೆಲವಷ್ಟು ತಪ್ಪು ಒಪ್ಪೊಳ್ಳೆ ನೀವು ಕೂಡ ತುಂಬ ಹೇಳಿದ್ದೀರಾ, ಮಾಡಿದ್ದೀವಿ ಅಂತ ನನ್ನ ಅನಿಸಿಕೆ. ನಿಮ್ಮ PSI ಪ್ರಿಪ್ರೇಷನ್, ನಿಮ್ಮ ಜರ್ನಿ ಹೇಗಿತ್ತು ಅಂತ ತಿಳಿಸ್ಕೊಡಲ್ಲ ರಾಜ್ಕುಮಾರ್? ಫಸ್ಟ್ಗೆ ನಾನು PSI ಆಗಬೇಕಂತ ಅಂದ್ಕೊಂಡು ಥಿಂಕ್ ಮಾಡಿದ ತಕ್ಷಣನೇ ಸ್ಟಾರ್ಟ್ ಮಾಡಿದ್ದು ಫಸ್ಟ್ 1 to 10th ನಮ್ಮ ಗೌರ್ಮೆಂಟ್ ಸ್ಕೂಲ್ ಬುಕ್ಸ್ ಇದಾವಲ್ಲ ಅವನ್ನ ಫಸ್ಟ್ ನಾನು ಸ್ಟೋರ್ ಮಾಡಿದೆ, ಒಂದು ಕಡೆ ಕಲೆಕ್ಟ್ ಮಾಡಿಕೊಂಡೆ. ಅದ್ರ ಜೊತೆ ಅಲಾಂಗ್ ಹೋಯ್ತು ಕೆಲವೊಂದಿಷ್ಟು ಎಸ್ಸೇಸು ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಸಿಲೆಬಸ್ ಪ್ರಕಾರ ಏನಿದೆಯಲ್ಲ ಅದೆಲ್ಲ ಇದುಗಳನ್ನು ಸ್ಟಾಕ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಅದನ್ನು ಸ್ಟಾರ್ಟ್ ಮಾಡ್ತಾ ಹೋದೆ ಸ್ಟಡಿ ಮಾಡೋಕ್ಕೆ. ಅದೇ ರೀತಿ ನಾನು ಡ್ರೀಮ್ ಟೀಮ್ ತರಬೇತಿಗೆ ಬಂದ ತಕ್ಷಣ ಅವತ್ತೇನು ಕ್ಲಾಸ್ ಆಗಿತ್ತಲ್ಲ ಆ ಕ್ಲಾಸ್ ಆದ ದಿನವೇ ಅದನ್ನು ಕಂಟಿನ್ಯೂ ರಿವಿಸನ್ ಮಾಡ್ತಾ ಇದ್ದೆ. ರಿವಿಸನ್ ಮಾಡಿಬಿಟ್ಟು ಅವತ್ತೇನು ಸಿಲೆಬಸ್ ಇರ್ತದಲ್ಲ ಅಲ್ಲಿಗೆ ಕಂಪ್ಲೀಟ್ ಮಾಡಿಬಿಟ್ಟು ಮರುದಿನ ಬೆಳಗ್ಗೆ ಬಂದುಬಿಟ್ಟು ನಾನು ಎಕ್ಸಾಮ್ಸ್ ಟೆಸ್ಟ್ ಕನೆಕ್ಟ್ ಮಾಡಿ ಅದಕ್ಕೆ ಅಪಿಯರ್ ಆಗ್ತಿದ್ದೆ. ಎವ್ರಿ ಸಂಡೇ ಅಟೆಂಡ್ ಆಗ್ತಿದ್ದೆ ಟೆಸ್ಟ್. ನಾನು ಸುಮಾರು 10ರಿಂದ 15 ಟೆಸ್ಟ್ಗಳನ್ನು ಬರೆದಿದ್ದೀನಿ, ಪ್ರೈಸ್ಗಳನ್ನು ತೊಗೊಂಡಿದ್ದೀನಿ, ತುಂಬ ಪ್ರೈಸ್ಗಳನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಕೂಡ ಪ್ರಜಾವಾಣಿ ಮತ್ತು ದಿ ಹಿಂದೂ ನ್ಯೂಸ್ ಪೇಪರ್ನ ರೆಗ್ಯುಲರ್ ಆಗಿ ಟಚಲ್ಲಿ ಇಡ್ತಾ ಇದ್ದೆ. ಕಟ್ ಮಾಡಿಬಿಟ್ಟು ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಅದಕ್ಕೊಂದು ಸಪ್ರೇಟ್ ಒಂದು ಬುಕ್ ಕೂಡ ಮಾಡಿ ಸ್ಟೋರ್ ಮಾಡಿಕೊಂಡು ಅದನ್ನು ನಾವು ಪ್ರಿಪೇರ್ ಮಾಡೋಕ್ಕೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಈ ರೀತಿ ನಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗಬೇಕಾದ್ರೆ ನಾನು ಸ್ಟೋರ್ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಮೆಟೀರಿಯಲ್ಸ್. ಅದೇ ರೀತಿಯಾಗಿ ನಿಮ್ಮ ಡ್ರೀಮ್ ಟೀಮ್ ಸಂಸ್ಥೆಯಿಂದ ನೀವು ಪ್ರತಿ ವೀಕ್ಲಿ ಮತ್ತು ಮಂತ್ಲಿ ನೀವು ಕ್ರ್ಯಾಶ್ ಕೋರ್ಸ್ಗೋಸ್ಕರ ಕೆಲವು ಒಳ್ಳೆ ಗುಡ್ ಫ್ಯಾಕಲ್ಟೀಸ್ನ ಹಾಗೂ ಒಳ್ಳೊಳ್ಳೆ ಅಧಿಕಾರಿಗಳನ್ನ ಕರೆಸ್ತಾ ಇದ್ರಿ. ಅವರಿಂದ ಒಂದು ಒಳ್ಳೆ ಮೋಟಿವೇಟ್ ಆಯಿತು. ಆ ಮೋಟಿವೇಟಿಂದನೇ ಕೂಡ ಮುಂದೆ ನಾನು ಮುಂದೆ ಏನಾಗಬೇಕು ಅನ್ನೋ ಕನಸು ಕೂಡ ಅದರಿಂದ ಅದು ಒಂದು ಕೂಡ ನನಗೊಂದು ಒಳ್ಳೆ ವಿಚಾರ ಅಂತ. ರಾಜ್ಕುಮಾರ್, ನೀವು ಪೊಲೀಸ್ ಇಲಾಖೆಯಲ್ಲಿ ಇದ್ರಿ, ನಿಮಗೆ ಖುಷಿ ಕೊಟ್ಟಿದ್ದು ಹೇಗೆ, ಅದರ ಬಗ್ಗೆ ಒಂದಿಷ್ಟು ತಿಳಿಸ್ಕೊಡಿ ಅಂತ. ಪ್ರಥಮವಾಗಿ ಅಂತಂದರೆ ಪೊಲೀಸ್ ಇಲಾಖೆ ಮೊದಲು ಇನ್ಸ್ಪೈರ್ ಅಂದ್ರೆ ಈಗ ಆಲ್ಮೋಸ್ಟ್ 90% ಯಂಗ್ಸ್ಟರ್ಸ್ಗೆ PSI ಆಗಬೇಕು ಅನ್ನೋ ಒಂದು ಮಹತ್ವ ಆಕಾಂಕ್ಷೆ ಇದ್ದೇ ಇರ್ತದೆ, ಇಲಾಖೆ ಹೋಗ್ಬೇಕಂತಿರ್ತದೆ. ಆನಂತರ ನಾನು ಈ ಇಲಾಖೆ ಸೇರೋದಕ್ಕಿಂತ ಮೊದಲು ಮುಂಚೆ ನೀವು ಕೊಡ್ತಕ್ಕಂಥ ಕೆಲವೊಂದಿಷ್ಟು ಮಾತುಗಳು, ನೀವು PSI ಆಗೇ ಆಗ್ತೀಯಾ, ನೀವು ಪರ್ಸನಾಲಿಟಿ ಆ ಥರ ಆಗಿದೆ, ಆಗೇ ಆಗ್ತೀಯಾ ನೀನು ಅಂತ ತುಂಬ ಸಲ ನನಗೆ ನೀವು ಹೇಳಿದ್ದುಂಟು. ಅದು ಕೂಡ ನಾನು ನೆನಪಿಸ್ಕೋತೀನಿ. ಇದರಿಂದ ಈಗ ನಾನು ಸಾರ್ವಜನಿಕ ಸೇವೆ ಮಾಡಬೇಕಂತಂದರೆ ಇದು PSI ಒಂದು ಒಳ್ಳೆಯ ಹುದ್ದೆ. ಇದನ್ನು ಸಿಕ್ಕಾಪಟ್ಟೆ ಜನರಿಗೆ ಮತ್ತು ಸೊಸೈಟಿಯಲ್ಲಿ ನಾವೆಲ್ಲ ರೀತಿಯಿಂದ ಬದಲಾವಣೆ ತರಬಹುದು ಮತ್ತು ಬಡವರಿಗೆ ಆಗಲಿ ಅಂತ ಗ್ರಾಮೀಣ ಪ್ರದೇಶ ಬಂದವರಾಗಿಂದ ಬಡವರಿಗೆ ಮತ್ತು ಅಲ್ಲಿರ್ತಕ್ಕಂಥ ಅನೇಕ ಕೈಲಿ ಆಗದಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಹಾಯ ಮಾಡೋದು ಇದು ಒಂದು ಒಳ್ಳೆ ವೇದಿಕೆ ಅಥವಾ ಅವಕಾಶ ಇದೆ ಸರ್ ನಮ್ಮ ಗೌರ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಈ ಜಾಬಲ್ಲಿ. ಅದೇ ರೀತಿ ರಾಜಧಾನಿ ನಾ ಬೆಂಗಳೂರಲ್ಲಿ ನಾ PSI ಆಗಿಬಿಟ್ಟು ಜಾಬ್ ಮಾಡ್ತಿದ್ದೀನಿ ಅಂತಂದರೆ ನನಗೂ ಸ್ವಲ್ಪ ಸ್ವಂತವಾಗಿ ಹೆಮ್ಮೆನೂ ಕೂಡ ಇದೆ. ಅದೇ ರೀತಿ ಮುಂದೆ ಇದಕ್ಕಿಂತ ನೆಕ್ಸ್ಟ್ ಅವಕಾಶಗಳು ಸಿಕ್ಕರೆ ಮುಂದೆ ಇದಕ್ಕಿಂತ ಉನ್ನತ ಉದ್ಯೋಗ ಹೋಗ್ಬೇಕನ್ನೋದ್ರು ಕೂಡ ಆಸೆನೂ ಕೂಡ ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ ಅಂತ. ರಾಜ್ಕುಮಾರ್, ನಿಮಗೆ ನಿಮ್ಮ ಲೈಫಲ್ಲಿ ಏನಾದರೂ ಮರಿಲಾರದಂತ ಕ್ಷಣ ಯಾವುದಾದ್ರೂ ಇದೇನಾ ಅಂತ? ಅಂದರೆ ನಾನು KS ಪ್ರಿಪ್ರೇಷನ್ ಮಾಡ್ತಾ ಸಂದರ್ಭದೊಳಗಡೆ ನಾನು PSI ಆಗಿದ್ದೀನಿ ಅಂತ ಒಂದು ಫಸ್ಟು ನ್ಯೂಸ್ ಬಂತು. ಅದು ನಿಮ್ಮ ಸಂಸ್ಥೆಯಿಂದ ಒಂದ್ಸಲ ಕಾಲ್ ಮಾಡಿ ಬಂದು ನಾನು ಸನ್ಮಾನಕ್ಕೆ ಕರೆದಿರಲ್ಲ ಸರ್, ಆ ಸನ್ಮಾನಕ್ಕೆ ಹೋದಾಗ ನಾನು 2000-3000 ವಿದ್ಯಾರ್ಥಿಗಳ ಮಧ್ಯೆ ನಾನು ಸನ್ಮಾನವನ್ನು ತಗೊಂಡಿದ್ದು. ಅದು DG ಮತ್ತು ಇದು SP ಮತ್ತು SP ಕೇಡರ್ ರ್ಯಾಂಕ್ IPS ಅಧಿಕಾರಿಗಳ ಅವ್ರ ಮುಖಾಂತರ ಸನ್ಮಾನ ತಗೊಂಡಿದ್ದೀನಿ. ಅದನ್ನು ಮರೆಯಲಾದ ಕ್ಷಣ, ಅದಕ್ಕೆ ಸಂತೋಷದ ಕ್ಷಣ ಕೂಡ ಹೌದು ಸರ್ ನನಗೆ ಅದು. ರಾಜ್ಕುಮಾರ್, ಈಗಾಗಲೇ PSI ಕನ್ಫರ್ಮ್ ಆಗಿದೆ, ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ತಾವೇನು ಹೇಳಕ್ಕೆ ಬಯಸ್ತಾರೆ ಅಂತ? PSI ಪ್ರಿಪೇರ್ ಆಗ್ತಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೆ ನಾನು ಹೇಳೋದಿಷ್ಟೇ, ಹಾರ್ಡ್ ವರ್ಕ್ ಈಸ್ ದ ಬೆಸ್ಟ್ ಥಿಂಗ್. ಆ ಹಾರ್ಡ್ ವರ್ಕ್ ಬಿಟ್ಟರೆ ಬೇರೆ ಏನೂ ಸಾಧ್ಯ ಇಲ್ಲ. ಆ ಹಾರ್ಡಲ್ಕಿಂತ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಮೊಬೈಲನ್ನು ಅವಾಯ್ಡ್ ಮಾಡೋದು ನನ್ನ ಪ್ರಕಾರ ಒಳ್ಳೇದು ಅನಿಸುತ್ತೆ. ಮೊಬೈಲಿಂದ ಎಷ್ಟು ಅವಶ್ಯಕತೆ ಅದನ್ನಷ್ಟೇ ತೆಗೆದುಕೊಳ್ಬೇಕು, ಅಷ್ಟೇ ತಗೋಬೇಕು. ಇಲ್ಲಾಂದರೆ ಮೊಬೈಲನ್ನು ಆದಷ್ಟು ಬೇಗ ಸ್ವಲ್ಪ ಅವಾಯ್ಡ್ ಮಾಡಿದರೆ ಈಗ ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಸಾಧನೆ ಮಾಡೋದ್ರಿಂದ ಮುಂದೆ ನಿಮಗೆ ಅನಿಸುತ್ತೆ, ಗೊತ್ತಾಗುತ್ತೆ ಯಾವ ರೀತಿ ಸಾಧನೆ ಬರುತ್ತೆ, ಏನು ಅವಾಯ್ಡ್ ಮಾಡಿದ ಮೇಲೆ ಯಾವ ರೀತಿ ಸಾಧನೆಗಳು ಬರುತ್ತೆ, ಸಮಾಜಕ್ಕೆ ಕೊಡ್ಬೋದು ಅಂತ ಗೊತ್ತಾಗುತ್ತೆ ಅಂತ ನನ್ನ ಪ್ರಕಾರ. ರಾಜ್ಕುಮಾರ್, ತಮಗೆ ಸಮಯದ ಅಭಾವ ಇದ್ರೂ ಕೂಡ ಒಂದು ಬಿಡುವಿನ ಸಮಯದಲ್ಲಿ ನಮ್ಮ ಜೊತೆಗೆ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಸಹಾಯ ಆಗ್ತದೆ ಅಂತ ಹೇಳಿ ನಿಂತಿದ್ರಿ. ಮತ್ತೆ ನಮ್ಮ ಸಂಸ್ಥೆಗೆ ಮೇಲಿನ ಮೇಲೆ ಬನ್ನಿ, ವಿದ್ಯಾರ್ಥಿಗಳಿಗೆ ತಮ್ಮ ಕಡೆನೂ ಒಂದಿಷ್ಟು ಮೋಟಿವೇಶನ್ ಇರಲಿ ಅಂತ ಹೇಳಿ ಕೇಳ್ಕೊಳ್ತೇವೆ. ಖಂಡಿತವಾಗೂ ಸರ್, ಯಾಕಂತಂದರೆ ಅದು ನಿಮ್ಮ ಸಂಸ್ಥೆ ಅನ್ನೋದಕ್ಕಿಂತ ಮೊದಲು ನನ್ನ ಸಂಸ್ಥೆ, ನನ್ನ ಮಾತೃ ಘಟಕ. ಅದು ನಾನು ಫಸ್ಟು ನಾನು ಕೋಚಿಂಗ್ ಅನ್ನೋ ನನ್ನ ಇಂಟೆನ್ಷನ್ ಬಂದಿರೋದೇ ನಿಮ್ಮ ಸಂಸ್ಥೆಯಿಂದ. ಖಂಡಿತವಾಗಿ ನಾನು ಯಾವಾಗಲಾದ್ರೂ ನಾನು ಊರಿಗೆ ಬಂದರೆ ನಿಮ್ಮ ಇನ್ಸ್ಟಿಟ್ಯೂಟಿಗೆ ಬಂದು ಭೇಟಿಯಾಗಿ ಎಲ್ಲ ವಿದ್ಯಾರ್ಥಿ ಸ್ವಲ್ಪ ಇಂಟ್ರಾಕ್ಷನ್ ಮಾಡಿಬಿಟ್ಟೇ ಬರ್ತೀನಿ. ಎನಿ ಟೈಮ್ ಕೂಡ ನಾನು ಆ ಕಡೆ ಬಂದೇ ಬರ್ತೀನಿ, ಇದೇ ಮುಂದುವರಿಸ್ತೀನಿ. ಖಂಡಿತ ಬಂದೇ ಬರ್ತೀನಿ. ಥ್ಯಾಂಕ್ ಯು ಸರ್, ಧನ್ಯವಾದ. ನೋಡಿದ್ರಲ್ಲ ಸ್ನೇಹಿತರೆ, ರಾಜ್ಕುಮಾರ್ ಅವರ ಸಾಧನೆಯನ್ನು. ಇದೇ ರೀತಿ ಮತ್ತೊಬ್ಬ ಸಾಧಕರೊಂದಿಗೆ ನಾವು ನಿಮ್ಮೊಂದಿಗೆ ಬರ್ತೀವಿ. ಅಲ್ಲಿಯವರೆಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿದೆ ಆದಲ್ಲಿ ಯೂನಿಕ್ ಡ್ರೀಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ ಪ್ರೆಸ್ ಮಾಡಿ.